ಆಗುತ್ತಾ? ಸ್ಮಶಾನಕ್ಕೆ ಹೆಣವನ್ನ ಎಲ್ಲೂ ಕೂಡ ತಗೊಂಡು ಹೋಗೋದು ಬೇಡ. ಈ ಗುಂಡಿಗೆ ತಗೊಂಡ್ರೆ ಸಾಕು. ಈ ರಸ್ತೆನ ಸರಿ ಮಾಡ್ಕೊಡಿ ಅಂತ ಅಧಿಕಾರಿಗಳಿಗೆ ಮನವಿ ಏನಾದರೂ ಕೊಟ್ಟಿದ್ರು? ನಾರು ಪ್ರಶ್ನೆ ಮಾಡೋರ ಇಲ್ವಲ್ಲ, ಸುಮ್ಮನೆ ಅವರು ಪಾಡಗವರು ನೋಡ್ಕೊಂಡು ಹೋಗ್ತಿದ್ರು. 1200 ಕೋಟಿ ಅನುದಾನವನ್ನ ತಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲೋಯ್ತು 1201 ಕೋಟಿ ಅನುದಾನ? ನೋಡಿ ಅಳದಲ್ಲ ಐತೆ. ಹಳ್ಳಗಳ ಮುಖಾಂತರ ಜೋಬ್ಗಳ ಮುಖಾಂತರ ಹೋಗಿದೆ. ಈ ಮಟ್ಟಿಗೆ ಹದಗೆಟ್ಟ ಹೋಗಿದೆ ರಸ್ತೆ ಅಂತಂದ್ರೆ ಆನೇಕಲ್ನ ಶಾಸಕರು ಏನು ಮಾಡ್ತಾ ಇದ್ದಾರೆ? ಸಾರ್ವಜನಿಕರು ಪ್ರಾಣವಾದರೂ ಕಳ್ಕೊಳ್ಳಿ, ಸಾರ್ವಜನಿಕರು ಕೈಕಾಲಾದರೂ ಮುರ್ಕೊಳ್ಳಿ, ನಮಗೆ ಏನು? ಬಿದ್ದೇ ಇಲ್ಲ, ಗಾಡಿ ಟೈರ್ ಡಿಸ್ಕ್ ಎಲ್ಲ ಮುರಿದೋಯ್ತು. ಅಧಿಕಾರ ಅಧಿಕಾರ ಅಧಿಕಾರಿಗಳಿಗೆ ಅಧಿಕಾರ. ರಸ್ತೆ ಇಷ್ಟು ಗುಂಡಿ ಬಿದ್ದು ಹಾಳಾಗಿದ್ರೂ ಕೂಡ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ. ಸತ್ರುನು ಇದಕ್ಕೂ ನಮಗೆ ಏನು ಸಂಬಂಧ ಇಲ್ಲ ಅನ್ನೋ ತರ ಅಧಿಕಾರಿಗಳು ನಡ್ಕೊಳ್ತಾ ಇದಾರೆ. ಶಾಸಕರು ಬರೀ ಇನ್ನೊಬ್ಬ ಬಿಜೆಪಿನ ಬಯೋದು ಅಥವಾ ಕಾಂಗ್ರೆಸ್ನ ಬಯೋದಲ್ಲ, ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡಿ, ನೀವು ಮಾಡಿಲ್ಲ ಅಂದ್ರೆ ಹೋಗಿ ನಾವು ಬರ್ತೀವಿ. ಶಾಸಕರು ಹೇಳ್ತಾರೆ ಆನೇಕಲ್ ತಾಲೂಕು ಪೂರ್ತಿ ನಾವು ಡಬಲ್ ರೋಡ್ ಮಾಡ್ತೀವಿ. ಎಲ್ಲಿ ಮಾಡಿದ್ದಾರೆ ಡಬಲ್ ರೋಡ್? ಸಾರ್ವಜನಿಕರು ಸಾಯಿಲಿ ಅಂದ್ಬಿಟ್ಟು ಏನಾದರೂ ಅಧಿಕಾರಿಗಳು ಈ ಥರ ಬಿಟ್ಟಿದ್ದಾರೆ ಅಂತ ನಮ್ಮ ಸುಮಾರು ಜನ ದಿನಕ್ಕೆ ಒಬ್ಬರು ಇಬ್ಬರು ಬಿದ್ದು ಗಾಯಗಳು ಮಾಡ್ಕೊತಾ ಇದ್ದಾರೆ, ಕೈ ಕಾಲು ಮುರ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳು. ಬಡವ್ರ ಮಕ್ಳು ಯಾರು ಕೇಳಿದ್ರೇನು ಬೇಕಾದ್ರೆ ಬೆದರಿಕೆ ಹಾಕ್ಬಿಡ್ತಾರೆ ಬಡವ್ರ ಮೇಲೆ. ಹತ್ತು ಸಾರಿ ಪ್ಯಾಚ್ ವರ್ಗ ಮತ್ತೆ ಹೋಗ್ತಾ ಇದೆ. ಬಡವ್ರ ಮಕ್ಕಳೆಲ್ಲ ಟೂ ವೀಲರ್ಗಳಲ್ಲಿ ಎಕ್ಸೆಲ್ ಹೇಳಿ ಇದ್ದೇ ಗಾಡಿಗಳಲ್ಲಿ ಬರೋದು, ಶ್ರೀಮಂತರ ಉಳ್ಳವರೆಲ್ಲ ಕಾರ್ಗಳಲ್ಲಿ ಹೋಗ್ತಾರೆ. ಶಾಸಕರು ಒಮ್ಮೆ ಎಚ್ಚೆತ್ಕೊಳ್ಳಬೇಕಾಗಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತ ಒಂದು ಕ್ಷೇತ್ರವಾಗಿದೆ. 2013-18 1200 ಕೋಟಿ ರೂಗಳನ್ನ ತಂದು ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಾಯಿತು ಅಂತ ಹೇಳಿ ಶಾಸಕ ಬಿ ಶಿವಣ್ಣನವರು ಅದೆಷ್ಟೋ ಬಾರಿ ಸಾರ್ವಜನಿಕವಾಗಿ ತಿಳಿಸಿದ್ದಾರೆ. ಆದ್ರೆ ಇವತ್ತು ಆ ಒಂದು ರಸ್ತೆಗಳನ್ನ ನೋಡಿದ್ರೆ ಆ 1200 ಕೋಟಿಗಳು ಎಲ್ಲಿ ಹೋಯ್ತು ಎನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಇಡೀ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ನಾಮಾವಶೇಷವಾಗಿದೆ. ಗುಂಡಿಗಳಲ್ಲಿ ರಸ್ತೆಗಳಿದೆಯಾ ಅಥವಾ ರಸ್ತೆಗಳಲ್ಲಿ ಗುಂಡಿಗಳಿದೆಯಾ ಎನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಹೌದು, ಈ ಬಾರಿ ಅತಿ ಹೆಚ್ಚು ಮಳೆಗಳಾಗಿತ್ತು, ಹಾಗಾಗಿ ಒಂದಷ್ಟು ಕಡೆ ರಸ್ತೆಗಳೇ ಕೊಚ್ಚಿ ಹೋಗಿವೆ. ಆದರೆ 1200 ಕೋಟಿ ರೂಗಳನ್ನ ಖರ್ಚು ಮಾಡಿದಾಗ ಗುಣಮಟ್ಟವನ್ನ ಕಾಪಾಡಿಕೊಂಡಿರ್ಲಿಲ್ವಾ? ಆ ಒಂದು ಕಾಮಗಾರಿಯನ್ನ ನಡೆಸಿದಂತ ಗುತ್ತಿಗೆದಾರರ ಬಳಿ ಗುಣಮಟ್ಟದ ಕಾಮಗಾರಿಗಳನ್ನ ಯಾಕೆ ಮಾಡಿಸ್ಲಿಲ್ಲ ಅಥವಾ ಆ ಒಂದು ಗುಣಮಟ್ಟವನ್ನ ಕಾಯ್ದುಕೊಳ್ಳದಂತ ಗುತ್ತಿಗೆದಾರರ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಳ್ತಿಲ್ಲ ಎನ್ನುವಂಥದ್ದು ಜನಸಾಮಾನ್ಯನ ಪ್ರಶ್ನೆಯಾಗಿದೆ. ಇದಕ್ಕೆ ಹಲವು ಕಡೆ ಪ್ರತಿಭಟನೆಗಳು ಕೂಡ ನಡೆಯುತ್ತಿವೆ, ಹಾಗೂ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಬ್ಲೂಮ್ ಟಿವಿಯು ತಾಲೂಕಿನ ಒಂದಷ್ಟು ಕಡೆ ರಿಯಾಲಿಟಿ ಚೆಕ್ ನಡೆಸಿದೆ. ಸಾರ್ವಜನಿಕರು ಹೇಗೆಲ್ಲ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನಿಮ್ಮ ಬ್ಲೂಮ್ ಟಿವಿಯ ವರದಿಗಾರ್ತಿಯಾಗಿರುವಂತ ರೂಪಾ ಚಂದ್ರರವರು ನಡೆಸಿದಂತಹ ಆ ಒಂದು ರಿಯಾಲಿಟಿ ಚೆಕ್ ನಲ್ಲಿ ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತಿದೆ. ನೋಡೋಣ, ಬನ್ನಿ. ಬ್ಲೂಮ್ ಟಿವಿಯ ರಿಯಾಲಿಟಿ ಚೆಕ್ಗೆ ಸ್ವಾಗತ, ನಾನು ರೂಪಾ ಚಂದ್ರ. ಆನೇಕಲ್ ಬೆಂಗಳೂರು ನಗರ ಏನು ಪೂರ್ವ ತಾಲೂಕುಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು. ಪ್ರಮುಖವಾಗಿ ಇದು ಪಟ್ಟಣವೂ ಹೌದು, ಹಾಗೆ ತಾಲೂಕು ಕೇಂದ್ರವೂ ಕೂಡ ಹೌದು. ಬೆಂಗಳೂರಿಗೆ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ, ಆದರೆ ತಮಿಳುನಾಡಿಗೆ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವಂಥ ತಾಲೂಕು. ಮತ್ತೊಂದು ಕಡೆ ಗಮನಿಸೋದೇನಪ್ಪ ಅಂತಂದರೆ ರೇಷ್ಮೆ ತಯಾರಿಕೆಗೆ ಕೂಡ ಹೆಸರುವಾಸಿಯಾಗಿರುವಂಥದ್ದು, ಹಾಗೆ ರಾಗಿಯ ಕಣಜ ಅಂತ ಕರೀತಾರೆ. ಸಾಕಷ್ಟು ನೈಸರ್ಗಿಕ ಪ್ರದೇಶ ಹಾಗೆ ಐತಿಹಾಸಿಕ ಕೆಲವೊಂದಿಷ್ಟು ತಾಣಗಳನ್ನು ಕೂಡ ಹೊಂದಿರುವಂಥ ತಾಲೂಕಿದು. ಇಂತಹ ತಾಲೂಕು, ಈ ತಾಲೂಕಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇರುತ್ತೆ, ಆದರೆ ಈ ರಸ್ತೆಗಳನ್ನು ನೋಡಿದ್ರೆ ನೀವಂತೂ ಈ ಕಡೆ ಮುಖ ಮಾಡೋದೇ ಇಲ್ಲ. ಗಮನಿಸ್ತಾ ಇರ್ಬೋದು, ನಾನು ತೋರಿಸ್ತೀನಿ ಕೆಲವೊಂದು. ಅಂದರೆ ವಾಹನಗಳು ಸಾಕಷ್ಟು ತಿರುಗಾಡ್ತಾ ಇವೆ. ಇಲ್ಲಿರುವಂತಹ ಗುಂಡಿಯನ್ನು ಸ್ವಲ್ಪ ಕ್ಯಾಮ್ರಾ ಕಡೆ ಪ್ಯಾನ್ ಮಾಡಿ, ಇಲ್ಲಿರುವಂಥ ಗುಂಡಿಯನ್ನು ಒಮ್ಮೆ ಗಮನಿಸಿ. ಈಗ ಒಂದು ನೋಡಿ, ಈಗ ವಯಸ್ಸಾದವರಂಥವ್ರಾಗಿರ್ಬೋದು ಅಥವಾ ಮಕ್ಕಳನ್ನು ಯಾರನ್ನಾದರೂ ಕೂಡ ಮಕ್ಕಳನ್ನು ಕರ್ಕೊಂಡು ಹೋಗುವಂಥವ್ರಾಗಿರ್ಬೋದು, ಇಂತಹ ರಸ್ತೆಯಲ್ಲಿ ಯಾರೇ ಸಂಚಾರ ಮಾಡಿದ್ರೂ ಕೂಡ ಅವರು ಬಿದ್ದು ಗಾಯ ಮಾಡ್ಕೊಳ್ಳೋದಂತೂ ಕನ್ಫರ್ಮ್. ಅಂದರೆ ಇತ್ತೀಚೆಗೆ ಚುನಾವಣೆ ಹತ್ರ ಬರುವಂತಹ ಸಂದರ್ಭದಲ್ಲಿ ಮಾತ್ರ ರಸ್ತೆಗಳು ಕಣ್ಣಿ ಕಾಣುತ್ತೆ. ನಮ್ಮ ಆನೇಕಲ್ ಶಾಸಕರು ಹೇಳ್ತಾರೆ 2018 1200 ಕೋಟಿ ಅನುದಾನವನ್ನು ತಂದಿದ್ದೀನಿ, ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಈ ರಸ್ತೆಯನ್ನು ನೋಡ್ತಾ ಇದ್ರೆ ತಂದಂತಹ ಅನುದಾನ ಎಲ್ಲಿ ಹೋಯ್ತು, ಏನ್ ಮಾಡಿದ್ರು ಅನ್ನುವಂಥದ್ದೇ ಸಾಕಷ್ಟು ಗೊಂದಲ ಕೇಳಿ ಮಾಡಿಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ನಾವು ಗಮನಿಸ್ತಾ ಇದ್ದೀವಿ, ಈ ರಸ್ತೆಯಲ್ಲಿ ರಾತ್ರಿ ವೇಳೆ ಆಗಿರ್ಬೋದು, ಮಳೆ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಮಳೆ ಬಂದಂತಹ
ಸಂದರ್ಭದಲ್ಲಿ ಗುಂಡಿ ತುಂಬಾ ಎಲ್ಲ ಕೂಡ ನೀರು ತುಂಬಿರುತ್ತೆ, ಈ ಗುಂಡಿ ಕೂಡ ಕಾಣಿಸೋದಿಲ್ಲ. ಅಂತಹ ಸಂದರ್ಭದಲ್ಲಿ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ. ಮತ್ತೊಂದು ಕಡೆ ಗಮನಿಸ್ತಾ ಇದ್ವಿ, ಸಾಕಷ್ಟು ವಾಹನಗಳು ತಿರುಗಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೊದಲೇ ಗುಂಡಿ ಬಿದ್ದಿದೆ, ಧೂಳು ಕೂಡ ಹೆಚ್ಚಾಗ್ತಾ ಇದೆ, ಸಾಕಷ್ಟು ಜನ ಹೆಲ್ಮೆಟ್ ಕೂಡ ಹಾಕಿಲ್ಲ. ಹೆಲ್ಮೆಟ್ ಹಾಕಿಲ್ಲ ಅಂತ ಅಂದ್ರೆ ತಿಳಿದಿದೆ ಬಿದ್ರೆ ತಲೆಗೆ ಪೆಟ್ಟಾಗಿ ಯಾವ ರೀತಿ. ಮೊದಲೇ ನಾವಲ್ಲೊಂದು ತುಂಬಾ ಜನ ಮಾತಾಡಿಸುವಾಗ ಕೂಡ ಕೇಳಿದ್ವಿ, ಯಾವುದೋ ಒಂದು ಯುವಕ ಹಬ್ಬಕ್ಕೆ ಬಂದಂತಹ ಸಂದರ್ಭದಲ್ಲಿ ಗುಂಡಿಯಲ್ಲಿ ಬಿದ್ದು ತಲೆಗೆ ಪೆಟ್ಟಾಗಿ ಕೋಮಾ ಸ್ಟೇಜ್ ಹೋಗಿ ತದನಂತರ ಆತ ಬದುಕಲೇ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿರುವಂಥದ್ದು. ಸಾರ್ವಜನಿಕರು ಅಧಿಕಾರಿಗಳನ್ನು ಆಯ್ಕೆ ಮಾಡುವಂಥದ್ದು, ಶಾಸಕರುಗಳನ್ನು ಆಯ್ಕೆ ಮಾಡುವಂಥದ್ದು, ನಮ್ಮ ಸಮಸ್ಯೆಗಳನ್ನು ನಿವಾರಿಸಲಿ ಅಂತ, ರಸ್ತೆಗಳನ್ನು ಸರಿಪಡಿಸಲಿ ಅಂತ. ಆದರೆ ನೋಡಿ, ನಾನಿಲ್ಲಿ ನಿಂತಿದ್ದೀನಿ, ಎಷ್ಟು ಆಳಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇಂಥ ಆಳದಲ್ಲಿ ಅಂದರೆ ವಾಹನಗಳನ್ನು ಈ ಗುಂಡಿಯಲ್ಲಿ ಇಳಿಸೋದಾಗಿರ್ಬೋದು ಅಥವಾ ಅಂದರೆ ದ್ವಿಚಕ್ರ ವಾಹನದಲ್ಲಿ ಬರುವಂಥ ಸವಾರರಾಗಿರ್ಬೋದು. ಒಬ್ಬರು ಇಲ್ಲಿದ್ದಾರೆ, ಮಾತಾಡ್ಸೋಣ ಇವ್ರ ಹತ್ರ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ. ರಸ್ತೆ ತುಂಬ ಚೆನ್ನಾಗಿದೆ, ಮಣ್ಣಿದ್ದಿದ್ರೆ ಪೈರು ಉಣ್ಬೋದಾಗಿತ್ತು, ಮಣ್ಣಿಲ್ಲ. ಈಗ 10,000 ಹಾಕಿರೋದು ಇದಕ್ಕೆ ಪ್ಯಾಚ್ ವರ್ಕು, 10,000 ಪ್ಯಾಚ್ ವರ್ಕ್ ಆಗೋದು ಮತ್ತೆ ಹೋಗ್ತಾ ಇದೆ. ಮೊನ್ನೆ ಶಾಸಕರಿಗೆ ಹೇಳಿದ್ದೀನಿ ನಾನೇ, ಅದಕ್ಕೆ ಸಿಮೆಂಟ್ ರೋಡನ್ನು ಹಾಕ್ಸ್ಕೊಡಿ ಅಂತ ಹೇಳಿದ್ವಿ. ಅದಕ್ಕೆ ನಿಮ್ಮ ಕಡೆಯಿಂದಾದರೂ ಸಹಾಯ ಆಗುತ್ತೆ, ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಟೂ ವೀಲರ್ಗೆ ಅಂದ್ರೂ ಮಳೆ ಬಂದರೆ ರೋಡ್ ಯಾವುದು ಹಳ್ಳ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಅದನ್ನ ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಆದರೂ ಅಧಿಕಾರಿಗಳಿಗೆ ಆಮೇಲೆ ಈಗಿರೋಂಥ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಸ್ವಲ್ಪ ಅರ್ಥ ಆಗಲಿ. ನಾನು ಒಬ್ಬ ರಾಜಕೀಯ ವ್ಯಕ್ತಿನೇ, ನಾನು ಮಾಜಿ ಉಪಾಧ್ಯಕ್ಷನು, ಆದರೆ ಈಗ ಅಧಿಕಾರದಲ್ಲಿರೋ ಮಾಡಬೇಕು ಅದನ್ನು ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇದಿಷ್ಟು ಸಾರ್ವಜನಿಕರ ಮಾತಾಗ್ತಾ ಇರುವಂಥದ್ದು. ಅಂದರೆ ರಸ್ತೆಗೆ ಸುಮಾರು ಬಾರಿ ಪ್ಯಾಚ್ ವರ್ಕ್ ಅನ್ನು ನಡೆಸಲಾಗಿದೆ, ಆದರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ, ಎಷ್ಟೇ ಬಾರಿ ಹೇಳಿದ್ರು ಕೂಡ. ಅಂದರೆ ಶಾಸಕರು ಏನು ಉತ್ತರ ಹೇಳ್ತಾರೆ, ಚುನಾವಣೆಯ ಸಂದರ್ಭದಲ್ಲಿ ಮತವನ್ನು ಹಾಕಿ ಗೆಲ್ಲಿಸಿ ಈಗ ನಮ್ಮ ಸರ್ಕಾರ ಇಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ 2013-18 ತಂದಿರುವಂಥ ಅನುದಾನ ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ. ಬರುವಂಥ ಸಾರ್ವಜನಿಕರೆಲ್ಲರೂ ಕೂಡ ಹೇಳುವಂಥದ್ದು ಒಂದೇ, ಈ ರಸ್ತೆಯಲ್ಲಿ ನಮಗೆ ಸರಿಯಾಗಿ ತಿರುಗಾಡೋದಕ್ಕೂ ಕೂಡ ಆಗೋದಿಲ್ಲ, ಪ್ರತಿ ಬಾರಿ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಎದುರಾಗುತ್ತೆ. ಕೇವಲ ಇದೊಂದೇ ಗುಂಡಿ ಅಲ್ಲ, ಈಗ ಈ ಕಡೆ ಸ್ವಲ್ಪ ನೋಡ್ಬೋದು ನಾವು, ಈ ಕಡೆ ಗಮನ ಹರಿಸೋದಾದರೆ ಒಂದು ಕಡೆ ಅಂದರೆ ಈ ಗುಂಡಿ ಆಯಿತು, ಈ ಕಡೆ ನೋಡೋಣ, ಈ ಕಡೆ ನೋಡಿ ಇಲ್ಲಿ ರಸ್ತೆ, ಈ ಗುಂಡಿಯನ್ನು ನೋಡಿ ಯಾವ ರೀತಿ ಇದೆ. ಇಲ್ಲಿಗೂ ನಾನು ಹೋಗಿ ನಿಂತ್ಕೊಂಡ್ರು ಅಷ್ಟೇ ಅದೇ ರೀತಿ ಆಗುವಂಥದ್ದು. ಸೊ ಇಲ್ಲೂ ಅಷ್ಟೇ ನೋಡಿ, ಇಷ್ಟು ಇಳಿದ್ರೆ ಇಲ್ಲೇನಾದರೂ ಅದೇ ನಮ್ಮ ಬಂದಂಥ ಸಾರ್ವಜನಿಕರು ಹೇಳಿದ್ರಲ್ಲ, ಆ ರೀತಿಯಾಗಿ ಮಣ್ಣನ್ನು ಹಾಕಿ ಪೈರನ್ನು ನೆಟ್ಟು ಬೆಳಿಬೋದು ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ದಿನ ಆದರೆ ಸಾರ್ವಜನಿಕರು ಅದನ್ನು ಕೂಡ ಮಾಡಬೇಕಾಗುತ್ತೆ. ಎಸ್, ಮತ್ತೊಂದು ಕಡೆ ನಾವು ಗಮನಿಸ್ತಾ ಹೋಗೋಣ, ಅದೇ ಬಗ್ಗೆ ಮಳೆಯಿಂದ ಹಾಳಾಗಿದ್ದಾವೆ. ಹೌದೌದು, ಮಾಡ್ತಾ ಇದ್ದಾರೆ, ಇಲ್ಲಿ ಆಗಿದೆ. ಒಂದ್ಸರಿ ಎಲ್ಲ ಒಂದು ಫೀಲಿಂಗ್ ಮಾಡಿದ್ರು, ಈಗೇನು ಮಳೆ ಅಂತ ಏನೋ ಲೇಟ್ ಮಾಡ್ತಾ ಇದಾರೆ ಗೊತ್ತಿಲ್ಲ. ಇದು ಒಂದು ಸ್ವಲ್ಪ ಎಲ್ರಿಗೂ ತೊಂದರೆ ತರ ಅಂತ ವಿಷಯಗಳೇ ಇದೆ. ಇಲ್ಲೇನಾದ್ರೂ ಅಕಸ್ಮಾತ್ ಇನ್ನೊಂದು ಚೂರು ಕೆಳಗಡೆ ಹೋದ್ರೆ ಒಂದು ಬಾವಿ ಟೈಪ್ ಅಲ್ಲಿ ಆಗ್ಬಿಡುತ್ತೆ, ಆ ಮಟ್ಟಿಗೆ ಇಲ್ಲಿ ಏನು ಆಳ ಇರುವಂತದ್ದು. ಇಲ್ಲೊಬ್ರು ಕುತ್ಕೊಳ್ಬಹುದು ಆರಾಮಾಗಿ, ಇಲ್ಲ ಅಂದ್ರೆ ಸತ್ತವ್ರನ್ನ ಉಣ್ಬೋದು, ಆ ರೀತಿಯಾಗಿ ಆಳ ಇರುವಂತದ್ದು. ಸ್ಮಶಾನಕ್ಕೆ ಹೆಣವನ್ನ ಎಲ್ಲೂ ಕೂಡ ತಗೊಂಡೋಗೋದು ಬೇಡ, ಈ ಗುಂಡಿಗೆ ತಗೊಂಡ್ರೆ ಸಾಕು. ಒಂದ್ ರೀತಿ ಸ್ಮಶಾನದ ಟೈಪ್ ಅಲ್ಲಿ ಆ ರೀತಿಗೆ ಇದು ಆಳವಾಗಿ ಹೋಗಿರುವಂತದ್ದು. ಸಾಕಷ್ಟು ಜನ ಸಾರ್ವಜನಿಕರು ಹಾಗೆ ರಸ್ತೆಯಲ್ಲಿ ತಿರುಗಾಡುವಂತಹ ವಾಹನ ಸವಾರರು ಹೇಳ್ತಾ ಇರೋದಿಷ್ಟೇ, ಗುಂಡಿಗಳಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿ ಬಾರಿ ಕೂಡ ಏನ್ ಹೇಳಿದ್ರು ಕೂಡ ಶಾಸಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಆದಷ್ಟು ಬೇಗ ಇದನ್ನಾದ್ರೂ ಸರಿ ಮಾಡಿ ಸ್ವಲ್ಪ ನೆಮ್ಮದಿಯಾಗಿ, ಯಾಕಂದ್ರೆ ಸಾಕಷ್ಟು ಜನ ರಸ್ತೆಯಲ್ಲಿ ತಿರುಗಾಡೋದ್ರಿಂದ ಬಿದ್ದು ಗಾಯಗೊಂಡ್ರೆ ನೋಡಿ ಇಲ್ಲೊಂದು ಹಾಸ್ಪಿಟಲ್ ಇದೆ, ಆರಾಮಾಗಿ ಹಾಸ್ಪಿಟಲ್ ಹತ್ರ ಹೋಗ್ಬೋದು. ಅಲ್ಲಿನ ವೈದ್ಯಾಧಿಕಾರಿಗಳನ್ನ ಕೂಡ ಮಾತಾಡ್ಸೋಣ, ಇಲ್ಲಿರುವಂತಹ ಸುತ್ತಮುತ್ತಲ ಅಂಗಡಿಯವ್ರನ್ನ ಕೂಡ ಮಾತಾಡ್ಸೋಣ, ವೈದ್ಯಾಧಿಕಾರಿಗಳನ್ನ ಮಾತಾಡ್ಸೋಣ, ಕೆಲವೊಂದಿಷ್ಟು ಜನರನ್ನ ಮಾತಾಡ್ಸೋಣ, ಏನ್ ಹೇಳ್ತಾರೆ. ಯಾಕಂದ್ರೆ ಇಂತಹ ರಸ್ತೆಯಲ್ಲಿ ದಿನನಿತ್ಯ ತಿರುಗಾಡುವಂತವ್ರು ಏನ್ ಮಾತಾಡ್ತಾರೆ ಎಲ್ಲವನ್ನ ಕೂಡ ಕೇಳೋಣ, ಬನ್ನಿ. ನಮ್ಮೊಟ್ಟಿಗೆ ಬಹುಜನ ಪಾರ್ಟಿಯ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಅಭ್ಯರ್ಥಿ ಆಗಿರುವಂತಹ ಚಿನ್ನಪ್ಪ ಚಿಕ್ಕಾಗಡೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಹೇಗಿದೆ ಸ್ಥಳ ನೋಡಿ? ಇದು ತಾಲೂಕಿನ ಕೇಂದ್ರ ಸ್ಥಾನ ಆನೇಕಲ್ ಪಟ್ಟಣ. ಈ ಪಟ್ಟಣದಲ್ಲಿ ಇವತ್ತು ತಾಲೂಕಿನ ದಂಡಾಧಿಕಾರಿಗಳಿರ್ಬೋದು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳು ಇಲ್ಲೇ ಬರಬೇಕು, ಈ ರಸ್ತೆಯಲ್ಲೇ ಹೋಗಬೇಕು. ಇದು ಇಂಥ ಒಂದು ತಾಲೂಕಿನ ಕೇಂದ್ರ ಸ್ಥಳದಲ್ಲಿ ಹೀಗಿದೆ ಅಂದರೆ ಇನ್ನು ತಾಲೂಕೆಲ್ಲ ಹೇಗಿರಬೇಕು? ಒಂದು ಜೊತೆಗೆ ನೋಡಿ, ಇಡೀ ಜಿಲ್ಲೆಗೆ ನಮ್ಮ ಇಡೀ ಜಿಲ್ಲೆಗೆ ಇಲ್ಲೇ ನಮ್ಮ ಆನೇಕಲ್ನ ಪ್ರಾಥಮಿಕ ಏನು ಹಾಲಿದೆ ಅಲ್ಲ ಡೈರಿ, ಇಲ್ಲಿಂದನೇ ಸಪ್ಲೈ ಆಗ್ತದೆ.
ಇಲ್ಲಿ ಇಷ್ಟು ಲಕ್ಷಾಂತರ ರೂಪಾಯಿ ನಮ್ಮ ಸಪ್ಲೈ ಆದರೂ ಸಹ ನಮ್ಮ ರಸ್ತೆಗಳು ಹೀಗಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳು, ಜೊತೆಗೆ ಇವತ್ತು ನಮ್ಮನ್ನು ನಮ್ಮ ಆಯ್ಕೆ ಮಾಡಿದಂಥ ಏನು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಅವರು ಯಾವುದೇ ರೀತಿ ಇದಕ್ಕೆ ಗಮನ ಕೊಡ್ತಾ ಇಲ್ಲ. ಪ್ರತಿನಿತ್ಯ ಅವರು ದೊಡ್ಡ ಕಾರಲ್ಲಿ ಓಡಾಡ್ತಾರೆ ಅವರು. ಹಾಗಾಗಿ ನೋಡಿ, ಬಸ್ಸು ಸಾರ್ವಜನಿಕರಿಗೆ ಸರ್ಕಸ್ ಆಗ್ತಾ ಇದೆ, ಟೂ ವೀಲರ್ಗೆ ಸರ್ಕಸ್ ಆಗ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತದೆ. ಈ ಕೂಡಲೇ ಇವರಿಗೆ ಮಾನ ಮರ್ಯಾದೆ ಇದ್ದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು. ಇವತ್ತು ಆನೇಕಲ್ ತಾಲೂಕಿನಲ್ಲಿ ತುಂಬ ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಿಂದ ಇವತ್ತು ಎಲ್ಲ ರಸ್ತೆಗಳು ಹದಗಟ್ಟಿದೆ. ಮಳೆ ಬಂದಿದೆ, ಒಪ್ಕೊಂತೀನಿ, ಆದ್ರೆ ಮಳೆ ಬಂದು ನಿಂತು ಎಷ್ಟು ದಿನ ಆಗ್ಬೇಕು? ಅಲ್ಲ ಸರ್, ಈಗ ಮಳೆ ಬರೋದೇ ತಪ್ಪು ಅಂತ ಅಂದ್ರೆ ಏನ್ ಹೇಳೋಕ್ ಆಗುತ್ತೆ? ಅಂದ್ರೆ ಮಳೆನೂ ಬರಬಾರ್ದ ಹಾಗಿದ್ರೆ ಮಳೆ ಬರಲಿ. ಅಲ್ಲ, ಅವ್ರು ಹೇಳೋದು ಮಳೆ ಬರ್ತದೆ ಅಂತ. ನಾನು ಈ ರಸ್ತೆ ಮಾಡಿದ್ರು ಸಹ ಇದಿರೋದು ಯಾಕಂತೇಳಿದ್ರೆ, ಈ ರಸ್ತೆನ ಹೈಟ್ ಮಾಡ್ಬೇಕಾಗ್ತದೆ, ಪಕ್ಕದಲ್ಲಿ ನೀರು ಹೋಗೋಕೆ ಮಾಡ್ಬೇಕಾಗ್ತದೆ. ಇವ್ರು ಎಷ್ಟೇ ಮಾಡಿದ್ರು ಸಹ ಪಕ್ಕದಲ್ಲಿ ನೀರು ಹೋಗೋಕೆ ರಸ್ತೆ ಮಾಡಿಲ್ಲ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ಈ ರಸ್ತೆ ಅಭಿವೃದ್ಧಿ ಆಗಲ್ಲ. ಅದಕ್ಕೆ ಇವತ್ತು ಏನು ಇಂಜಿನಿಯರ್ಗಳು ಅಂತ ಹೇಳ್ತಾರೆ, ಅವ್ರ ಇಂಜಿನಿಯರ್ಗಳು ಓದಿಲ್ಲ. ಶಾಸಕರು ಹೇಳ್ತಾರೆ 2013-18 ಏನು 1,800 ಕೋಟಿ ಅನುದಾನವನ್ನ ತಂದಿದ್ದೀನಿ ಅಂತ ಹೇಳ್ತಾರೆ. ಎಲ್ಲೋಯ್ತು 1,200 ಕೋಟಿ ಅನುದಾನ? ನೋಡಿ, ಈ ಹಳ್ಳದಲ್ಲಿ ಐತೆ 1,200 ಕೋಟಿ. ಇಂಥ ಹಳ್ಳಗಳಲ್ಲಿ ಅಂದ್ರೆ ಹಳ್ಳಗಳ ಮುಖಾಂತರ ಜೋಬ್ಗಳ ಮುಖಾಂತರ ಹೋಗಿದೆ. ಹಾಗಾಗಿ ಶಾಸಕರು ಬರೀ ಇನ್ನೊಬ್ಬ ಬಿಜೆಪಿನ ಬೈಯೋದು ಅಥವಾ ಕಾಂಗ್ರೆಸ್ನ ಬೈಯೋದಲ್ಲ. ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ನೀವು ಮಾಡಿ. ನೀವು ಮಾಡಿಲ್ಲ ಅಂದರೆ ಹೋಗಿ ನಾವು ಬರ್ತೀವಿ. ಒಂದು ಎರಡನೇದೇನೆಂದರೆ ಈಗಿನ ಅಧಿಕಾರಿಗಳೇನಿದ್ದಾರೆ ಅವರು ಬರೀ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರು ಯಾವುದೇ ರೀತಿ ಕಾಯೋವಂಥದ್ದಿಲ್ಲ. ಹಳ್ಳ ಬಿದ್ದಿದೆ, ಈ ಕೂಡಲೇ ಮಾಡ್ಬೋದು, 24 ಗಂಟೆಯಲ್ಲಿ ಮಾಡ್ಬೋದು. ಜೊತೆಗೆ PWAದರೂ ಮಾಡ್ಬೋದು, ಅಥವಾ ಏನು ಪಟ್ಟಣದ ಏನು ನಮ್ಮ ಪುರಸಭೆಯವರಿದ್ದಾರೆ ಅವರಾದರೂ ಮಾಡ್ಬೋದು. ಇಂಥ ಒಂದು ರಸ್ತೆ ಗುಂಡಿಯನ್ನು ಮುಚ್ಚಕ್ಕಾಗಿಲ್ಲ ಅಂದರೆ ಇವ್ರಿಗೆ ಯಾಕೆ ಅಧಿಕಾರ ಬೇಕು? ಮತ್ತು ಅಧಿಕಾರಿಗಳು ಯಾಕೆ ಲಕ್ಷ ಲಕ್ಷ ಸಂಬಳ ತಗೋಬೇಕು? ಅವರು ಸಾರ್ವಜನಿಕರ ತೆರಿಗೆಯಿಂದ ಕಟ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಅಧಿಕಾರಿಗಳಿಗೆ, ನಿಮಗೆ ಮಾನ ಮರ್ಯಾದೆ ಏನಾದಿದ್ರೆ ದಯಮಾಡಿ. ಇವತ್ತು ಹಳ್ಳದಲ್ಲಿ ಕೂತಿದ್ದೀವಿ, ಹಳ್ಳದಲ್ಲಿ ಕೂತ್ಕೊಂಡಿದ್ದೀವಿ, ಇನ್ನೊಂದು 2-3 ದಿನದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಈ ಹಳ್ಳದಲ್ಲಿ ಮಲ್ಕೊತೀವಿ ನಾವು. ನಾವು ಇನ್ನೊಂದು ಒಂದು ವಾರ ಸಮಯ ಕೊಡ್ತೀವಿ, ಇಲ್ಲಾಂದರೆ ಈ ರಸ್ತೆ ಪೂರ್ತಿ ನಾವು ಬಹುಜನ ಸಮಾಜ ಪಕ್ಷದವರು ಮಲ್ಕೊತೀವಿ. ಆಕ್ಚುಲಿ ನೋಡ್ತಾ ಇದ್ರೆ ಇಲ್ಲಿ ಒಂದು ಬಾವಿನೇ ತೊಡಬಹುದು, ಆ ರೀತಿ ಈಗ ಆಲ್ರೆಡಿ ಅರ್ಧ ಹೋಗಿದೆ, ಇನ್ನೊಂದು ಅರ್ಧ ತೊಡೆದ್ರೆ ನೀರೇ ಬಂದ್ಬಿಡುತ್ತೆ. ಅರ್ಧ ಮುಣ್ಕೊಂಡಿದ್ದೀನಿ ನಾನು ಇದ್ರ ಕುಂಟೆಯಲ್ಲಿ. ಒಬ್ಬ ಮನುಷ್ಯ ಕೂತ್ರೆ ಇಡೀ ಅರ್ಧ ದೇಹ ಗುಂಡಿ ಒಳಗಡೆ ಹೋಗುತ್ತೆ ಅಂದ್ರೆ, ಇನ್ನ ವಾಹನಗಳು, ಪ್ರತಿನಿತ್ಯ ತಿರುಗಾಡುವಂತ ವಾಹನಗಳು ಎಷ್ಟು ಮಟ್ಟಿಗೆ ಹಾಳಾಗ್ಬೇಡ, ಎಷ್ಟು ಮಟ್ಟಿಗೆ ಜನರು ಬಿದ್ದು ಸಾಯ್ಬೇಡ, ಗಾಯಗಳನ್ನ ಮಾಡ್ಕೊಳ್ಬೇಡ ಅನ್ನುವಂಥದ್ದು ಇಲ್ಲೇ ಕಾಣಿಸ್ತಾ ಇದೆ. ದಿನನಿತ್ಯ ಟ್ರಾಫಿಕ್ ಜಾಮ್, ದಿನನಿತ್ಯ ಧೂಳಿನಿಂದ ಕೂಡಿರುತ್ತೆ. ಅಷ್ಟಾದ್ರೂ ಕೂಡ ಅಧಿಕಾರಿಗಳ ಕಣ್ಣಿಗೆ ಕಂಡಿಲ್ಲ. ಸಾರ್ವಜನಿಕರು ಇನ್ನೆಷ್ಟು ಆಗ್ರಹ ಮಾಡಬೇಕು, ಸಾರ್ವಜನಿಕರು ಇನ್ನೆಷ್ಟು ಬಾಯಿ ಬಡ್ಕೋಬೇಕು ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಎಸ್, ನಮ್ಮೊಟ್ಟಿಗೆ ವೈದ್ಯರಾದಂತಹ ಡಾಕ್ಟರ್ ಶ್ರೀಲಕ್ಷ್ಮಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಯಾಕಂದ್ರೆ ಆಸ್ಪತ್ರೆ ಕೂಡ ಇಲ್ಲೇ ಪಕ್ಕದಲ್ಲಿರುವಂತದ್ದು, ಕಣ್ಣಿನ ಆಸ್ಪತ್ರೆ ಕೂಡ. ಇಷ್ಟೊಂದು ಧೂಳು ಬರ್ತಾ ಇದೆ, ಇಷ್ಟೊಂದು ಗುಂಡಿ ಇದೆ, ಏನ್ ಹೇಳ್ತಾರೆ ಅವರು ಸಾರ್ವಜನಿಕ ಹಿತಾದೃಷ್ಟಿಯಿಂದ ಕೇಳೋಣ. ಮೇಡಮ್ ಹೇಳಿ, ಈ ರಸ್ತೆ ಬಗ್ಗೆ ಏನ್ ಹೇಳ್ತೀರಾ? ಸಾಕಷ್ಟು ಗುಂಡಿಗಳಿಂದ ಕೂಡಿದೆ, ದಿನನಿತ್ಯ 100,000-1,000 ಸಂಖ್ಯೆಯಲ್ಲಿ ವಾಹನಗಳು ತಿರುಗಾಡ್ತಾ ಇರುತ್ತೆ. ನೀವು ಒಬ್ಬ ವೈದ್ಯರಾಗಿ ಏನ್ ಹೇಳ್ತೀರಾ? ನೋಡಿ, ವೈದ್ಯರಾಗಿ ಈ ಧೂಳಿಂದ ಕಣ್ಣಿನ ಅಲರ್ಜಿ ಆಗತ್ತೆ, ಇರಿಟೇಷನ್ ಆಗತ್ತೆ, ಅದೆಲ್ಲ ಒಂದು ರೀತಿಯ ಸಮಸ್ಯೆ. ಈಗ ಆಸ್ಪತ್ರೆ ಮೇಂಟೈನ್ ಮಾಡೋದು ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗಿದೆ. ಧೂಳು ಅವರು ಸುಮ್ಮನೆ ಗುಂಡಿ ಒಂದು 4 ಕಲ್ಲು ಹಾಕಿ ಯಾರಾದರೂ ಮುಚ್ಚಿರ್ತಾರೆ ಯಾವ್ಯಾವುದೋ ಸಂದರ್ಭದಲ್ಲಿ, ಮತ್ತೆ ಅದು ಕಿತ್ಕೊಂಡು ಹೋಗುತ್ತೆ. ದೊಡ್ಡ ದೊಡ್ಡ ಗಾಡಿಗಳು ಬರುತ್ತೆ, ಹೆವಿ ವೆಹಿಕಲ್ಸ್ ಬರುತ್ತೆ, ಅದೆಲ್ಲ ಬರ್ತಾ ಇರಬೇಕಾದ್ರೆ ವಿಪರೀತ ಧೂಳು ಎದ್ದೇಳುತ್ತೆ. ಮತ್ತು ಮೆಟ್ಲೆಲ್ಲ ಪೂರ್ತಿ ಧೂಳು, ಒಂದು ದಿವಸ ಬೆಳಗ್ಗೆ ಹೋಗಿ ಸಂಜೆ ಹೋಗಿ ಬೆಳಗ್ಗೆ ಬರೋ ಹೊತ್ತಿಗೆ ಮೆಟ್ಲು ಪೂರ್ತಿ ಧೂಳಾಗಿರುತ್ತೆ. ಮತ್ತು ಪಕ್ಕದಲ್ಲೇ ನಮ್ಮದು ಇಲ್ಲಿ ಓಟಿನೂ ಇರೋದ್ರಿಂದ ಓಟಿಗೆ ನಮಗೆ ಆಬ್ಸಲ್ಯೂಟ್ ಕ್ಲೀನ್ಲಿನೆಸ್ ಬೇಕು, ಪರ್ಫೆಕ್ಟ್ ಡಿಸ್ಇನ್ಫೆಕ್ಷನ್ ಬೇಕು, ಅದನ್ನು ಮೇಂಟೈನ್ ಮಾಡೋದಕ್ಕೆ ನಮಗೆ ಭಾಳ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಮ್ಯಾಮ್. ವೀಕ್ಷಕರೇ, ಇದು ನಾವಾಗಿ ರಸ್ತೆಗಳನ್ನು ಈ ರೀತಿಯಾಗಿ ಹದಗೆಟ್ಟಿದೆಯಾ ಅಂತ ನೋಡೋದಕ್ಕೆ ಬಂದಿಲ್ಲ. ಇಲ್ಲಿರುವಂಥ ಸಾರ್ವಜನಿಕರು ನಮ್ಮನ್ನು ಕರೆಸ್ಕೊಂಡಿರುವಂಥದ್ದು ಅಂದರೆ ಆನೇಕಲ್ ಅನ್ನುವಂಥದ್ದು ಎಷ್ಟು ಹೆಸರುವಾಸಿಯೋ ರಸ್ತೆ ಗುಂಡಿಗಳಿಗೂ ಕೂಡ ಅಷ್ಟೇ ಹೆಸರುವಾಸಿ ಅನ್ನೋದನ್ನು ತೋರಿಸ್ಕೊಡೋದಕ್ಕೋಸ್ಕರ ಸಾರ್ವಜನಿಕರು ಇದಕ್ಕೆ ಮುಂದಾಗಿದ್ದಾರೆ. ಇಲ್ಲಿರುವಂಥ ಸುತ್ತಮುತ್ತಲರು ಸಾಕಷ್ಟು ಜನ ಕೂಡ, ಮೇಡಮ್ ಒಮ್ಮೆ ಬನ್ನಿ ಇಲ್ಲಿ ರಸ್ತೆಗಳನ್ನು ನೋಡಿ ಯಾವ ರೀತಿಯಾಗಿದೆ, ಹಳ್ಳನ ರಸ್ತೆನ ಅನ್ನುವಂಥದ್ದನ್ನು ನೀವೇ ಒಮ್ಮೆ ನೋಡಿ ಎನ್ನುವ ಮುಖಾಂತರವಾಗಿ ನಮಗೆ ಕೆಲವೊಂದಿಷ್ಟು ಸಂದೇಶಗಳನ್ನು ಕರೆಸಿದ್ರು, ಹಾಗೆ ಫೋನ್ ಮುಖಾಂತರವಾಗಿ ಕರೆ ಮಾಡಿದ್ರು. ನೋಡೋಣ ಹೇಗಿದೆ ಆನೇಕಲ್ ರಸ್ತೆ. ರೇಷ್ಮೆ ವಸ್ತ್ರಕ್ಕೆ ಹೆಸರುವಾಸಿಯಾಗಿರುವಂತಹ ಆನೇಕಲ್, ಹಾಗೆ ರಾಗಿ ಕಡಜ ಅಂತ ಕಡಿಸ್ಕೊಳ್ಳುವಂತಹ ಆನೇಕಲ್, ಸಾಕಷ್ಟು ಐತಿಹಾಸಿಕ ಸ್ಥಳಗಳನ್ನು ಹೊಂದಿರುವಂತಹ ಆನೇಕಲ್, ಈ ಮಟ್ಟಿಗೆ ಹದಗೆಟ್ಟೋಗಿದೆ ರಸ್ತೆ ಅಂತಂದ್ರೆ ಆನೇಕಲ್ನ ಶಾಸಕರು ಏನ್ ಮಾಡ್ತಾ ಇದ್ದಾರೆ?
ಆಡಳಿತ ಪಕ್ಷದ ಮೇಲೆ ಎತ್ತ ಹಾಕೋದಕ್ಕಿಂತ ಮುಂಚೆ ಏನು ಬಂದಿರುವಂತ ಅನುದಾನವನ್ನ ಎಷ್ಟು ಮಟ್ಟಿಗೆ ಉಪಯೋಗ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸ್ವತಃ ಆನೇಕಲ್ನ ಶಾಸಕರೇ ಉತ್ತರವನ್ನ ಕೊಡಬೇಕಾಗಿದೆ. ನಮ್ಮ ಬ್ಲೂಮ್ ಟಿವಿ ಕಡೆಯಿಂದ ನಡೆಸ್ತಾ ಇರುವಂತಹ ರಿಯಾಲಿಟಿ ಚೆಕ್ ಇದು. ಪ್ರತಿಯೊಬ್ಬರು ಕೂಡ ರಸ್ತೆಯಲ್ಲೇ ತಳ್ಳುತ್ತಿರುವಂತ ಸಾಕಷ್ಟು ಜನರು ವಾಹನ ಸವಾರರು ಮೇಡಮ್ ನಾವು ಮಾತಾಡ್ತೀವಿ ನಾವು ಮಾತಾಡ್ತೀವಿ ನಿಲ್ಲಿಸಿ ನಮಗೆ ಇದರ ಕಷ್ಟವನ್ನ ಅನುಭವಿಸೋದಕ್ಕೆ ಆಗ್ತಾ ಇಲ್ಲ ಎನ್ನುವ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಆದ್ರ ಅಷ್ಟರ ಮಟ್ಟಿಗೆ ಜನರು ಹೈರಾಣ ಹೋಗಿದ್ದಾರೆ ಅಂದ್ರೆ ಶಾಸಕರು ಒಮ್ಮೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ರಸ್ತೆಯಲ್ಲಿ ಬಿದ್ದು ಗಾಯಗೊಂಡಿರುವಂತವರು ನಮ್ಮೊಟ್ಟಿಗಿದ್ದಾರೆ ನೋಡಿ, ಈಗ ಕಾಣಿಸ್ತಾ ಇರಬಹುದು. ಸಾರ್ವಜನಿಕರೇ ಸೇರಿಕೊಂಡು ಈ ಗುಂಡಿಗಳಿಗೆ ಕಲ್ಲನ್ನ ಹಾಕಿರೋದು ಅಂದ್ರೆ ಮುಂದೆ ಯಾರಿಗೂ ಕೂಡ ಇದೇ ರೀತಿ ಅನಾಹುತಗಳು ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರೇ ಜೊತೆಗೂಡಿ ಈ ರೀತಿಯಾಗಿ ಒಂದು ಕಲ್ಲನ್ನ ಹಾಕಿರುವಂತದ್ದು. ಅಂದ್ರೆ ನಿನ್ನೆ ರಾತ್ರಿ ಇಲ್ಲಿ ಬಿದ್ದು ಗಾಯಗೊಂಡಿರುವಂತಹ ವ್ಯಕ್ತಿ ಕೂಡ ನಮ್ಮೊಟ್ಟಿಗಿದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ನಿನ್ನೆ ಸಾಯಂಕಾಲ ಒಂದು 7 ಗಂಟೆಯಲ್ಲಿ ನನ್ನ ಮಗಳಿಗೆ ಹುಷಾರಿರಲಿಲ್ಲ, ಸ್ವಲ್ಪ ಫೀವರ್ ಇತ್ತು, ಕರ್ಕೊಂಡ್ ಬರೋಣ ಅಂತ ಬರ್ತಾ ಇದ್ದೆ. ನಾನು ನನ್ನ ಮಗಳು ಇಬ್ರು ಬಿದ್ದು ಗಾಯಗೊಂಡ್ವಿ. ಆಮೇಲೆ ಸಾರ್ವಜನಿಕರೆಲ್ಲ ಬಂದು ಎತ್ತಿದ್ರು. ಬೆಳಗ್ಗೆಯಿಂದ 3 ಜನ ಎತ್ತಿದ್ದೆ, 3 ಜನ ಬಿದ್ದಿದ್ದಾರೆ, ಎತ್ತಿದ್ದಾರೆ ಅವ್ರೇ. ಈ ಕಡೆ ಚಿಕನ್ ಅಂಗಡಿಯವರು ಇವರೆಲ್ಲ 3 ಜನ ಎತ್ತಿದ್ದಾರೆ. ನನಗೆ ಸಣ್ಣ ಪುಟ್ಟ ಎಲ್ಲ ಗಾಯಗಳಾಯಿತು, ಗಾಡಿ ಎಲ್ಲ ಹೊಡೆದೋಯ್ತು. ಈ ರೋಡಲ್ಲಿ ಸುಮಾರು ಅಧಿಕಾರಿಗಳು ಓಡಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅಧಿಕಾರಿಗಳು ಓಡಾಡ್ತಾ ಇರ್ತಾರೆ. ಇಲ್ಲಿಂದ ಈ ರೋಡಲ್ಲಿ ಫುಲ್ಲು ಚೆಕ್ ಮಾಡಿರಿ ನೀವು, ಎಷ್ಟೊಂದು ಹಳ್ಳ ಗುಂಡಿಗಳಿದೆ. ಸಾರ್ವಜನಿಕರು ಸಾಯಿಲೆ ಅಂದ್ಬಿಟ್ಟೆ ಏನಾದರೂ ಅಧಿಕಾರಿಗಳು ಈ ಥರ ಬಿಟ್ಟಿದ್ದಾರಾ ಅಂತ ನನ್ನೊಂದು ಪ್ರಶ್ನೆ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಿದ್ದೀರಾ, ಈ ಥರ ರಸ್ತೆ ಆಗಿದೆ, ತುಂಬ ವಾಹನಗಳು ತಿರುಗಾಡ್ತಾ ಇರುತ್ತೆ, ನಮಗೆ ತೊಂದರೆ ಆಗ್ತಾ ಇದೆ, ಈ ರಸ್ತೆನ ಸರಿ ಮಾಡಿಕೊಡಿ ಅಂತ ಅಧಿಕಾರಿಗಳಿಗೆ ಮನವಿ ಏನಾದರೂ ಕೊಟ್ಟಿದ್ರ ಸರ್? ಮೇಡಮ್ ಯಾರು ಕೇಳ್ತಾ ಇಲ್ಲ ಮೇಡಮ್, ಯಾರು ಪ್ರಶ್ನೆ ಮಾಡೋರೇ ಇಲ್ವಲ್ಲ. ಸುಮ್ಮನೆ ಅವ್ರವ್ರ ಪಾಡುಗವ್ರು ನೋಡ್ಕೊಂಡು ಹೋಗ್ತಿದ್ದಾರೆ, ಯಾರಾದರೂ ಈ ಥರ ಬಿದ್ದಾಗ ಒಂದು ಪ್ರಶ್ನೆ ಮಾಡ್ತಾರೆ ಹೊರತು ಹಳ್ಳ ಬಿದ್ದಿದ್ರು ನಮ್ಗೆ ಯಾಕಂತ ನೋಡದೆ ನೋಡ್ದಿದ್ದಂಗೆ ಎಷ್ಟೋ ಜನ ಹೋಗ್ತಾ ಯಾರು ಆ ಥರ ಯಾರು ಇದು ಮಾಡಿಲ್ಲ ಮೇಡಮ್. ನೆನ್ನೆ ನಾನು ಬಿದ್ದಿದ್ದು ನೋಡ್ರಿ, ನಾನು ಬಿದ್ದು ಗಾಯಗೊಂಡವಾಗ ಯಾರು ತಗೊಂಡು ಕಲ್ಲು ಹಾಕಿದ್ದಾರೆ. ನಾನು ಫೇಸ್ಬುಕ್ ಇದರಲ್ಲೆಲ್ಲ ಅದ್ರ ಇದು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಆದರೂ ಯಾರು ಎಚ್ಚೆತ್ಕೊಂಡಿಲ್ಲ. ಬ್ಯಾಗನಹಳ್ಳಿ ಪಂಚಾಯತಿಯವರು ಸುಮ್ಮ ಇದೇ ರೋಡಲ್ಲಿ ಓಡಾಡ್ತಾರೆ, ನಮ್ಮ ಶಾಸಕರು ಇದೇ ರೋಡಲ್ಲಿ ಓಡಾಡ್ತಾರೆ, ಸುಮಾರು ಅಧಿಕಾರಿಗಳು ಇದೇ ರೋಡಲ್ಲಿ ಓಡಾಡ್ತಾರೆ. ಯಾರು ಒಬ್ರು ಎಚ್ಚೆತ್ಕೊಂಡಿಲ್ಲ, ಯಾರು ಇವ್ರು ಬೀಳ್ಬಾರ್ದು ಅಂದ್ಬಿಟ್ಟು ಯಾರು ಕಲ್ಲಿಟ್ಟು ಒಂದು ಇದು ಹಾಕಿದ್ದಾರೆ ಈ ರೀತಿ ಗುಂಡಿಗಳು ಕಾಣೋದು ಕಣ್ಣಿಲ್ಲ ಅಂತ ಅನ್ಸುತ್ತೆ. ಯಾ ಸಾರ್ವಜನಿಕರು ಬಿದ್ದು ಏನ್ ಅನಾಹುತ ಆದ್ರೂ ಪರವಾಗಿಲ್ಲ, ಇದಕ್ಕೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಪ್ರಾಣವಾದ್ರೂ ಕಲ್ಕೊಳ್ಳಿ, ಸಾರ್ವಜನಿಕರು ಕೈಕಾಲಾದ್ರೂ ಮುರ್ಕೊಳ್ಳಿ, ನಮಗೇನು ಬೇಕಾಗಿರೋದು ಅವ್ರಿಗೆ ಅಧಿಕಾರ. ಅಧಿಕಾರ ಕೊಟ್ಟಿರುವಂತವ್ರು ಯಾರು? ಸಾರ್ವಜನಿಕರು. ಈಗ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಅಧಿಕಾರಿಗಳಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತಂದ್ರೆ ಹಂಗಂದ್ರೆ ಸಾರ್ವಜನಿಕರು ಅವರನ್ನ ಅಧಿಕಾರಿ ಸ್ಥಾನದಲ್ಲಿ ಕೂರಿಸಿದ ತಪ್ಪಾಯ್ತಾ ಹಾಗಿದ್ರೆ ಎನ್ನುವಂಥದ್ದು ಕಾಣಿಸ್ತಾ ಇದೆ ಸರ್. ಹೌದು ಮೇಡಮ್, ನಾವು ಏನೋ ಒಂದು ಶಾಸಕರು ಯಾರಾಗ್ಲಿಗೆ ಅಧಿಕಾರಿಗಳಲ್ಲಿ ಇರೋರು ಏನೋ ಒಂದು ಅನುಕೂಲದ ಒಂದು ಒಳ್ಳೆ ರಸ್ತೆ ಕೊಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಓಟೆಲ್ಲ ಇದು ಮಾಡಿರ್ತೀವಿ. ಆದರೆ ಈ ನಡುವೆ ಇತ್ತೀಚೆಗೆ ಅಂತೂ ಈ ರೋಡು ತುಂಬ ಹದ್ಗೆಟ್ಟಿದೆ ಮೇಡಮ್. ಸುಮಾರು ದಿನ ಇಲ್ಲಾಂದ್ರೆ 1 ರಿಂದ 2-3 ಜನ ಬೀಳ್ತಾ ಇದ್ದಾರೆ, ಸಣ್ಣ ಪುಟ್ಟ ಗಾಯಗಳಾಗ್ತಾ ಇದೆ, ಸುಮಾರು ಜನ ಸಾಯ್ತಾ ಇದ್ದಾರೆ. ಆದರೂ ಸತ್ರೂ ಇದಕ್ಕೂ ನಮಗೇನು ಸಂಬಂಧ ಇಲ್ಲ ಅನ್ನೋ ಥರ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಅದನ್ನ ಸಾರ್ವಜನಿಕರೇ ಪ್ರಶ್ನೆ ಮಾಡ್ಬೇಕು ಮೇಡಮ್. ಸರ್ ಹೇಳಿ, ಹೇಗಿದೆ ಈಗ ನೀವು ಬಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಗಾಯ ಆಗಿತ್ತು, ಏನಾದರೂ ರೆಸ್ಪಾನ್ಸ್ ಮಾಡಿದ್ರ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರ? ಇಲ್ಲ ಮೇಡಮ್, ನಾನು ಯಾರಿಗೂ ತಿಳಿಸಿಲ್ಲ ಮೇಡಮ್. ನಾನು ಒಂದು ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ನೈಟೆಲ್ಲ ಓಡಾಡ್ತಾ ಇದ್ವಿ, ನೈಟ್ ಚೆಕಿಂಗ್ ಓಡಾಡ್ತೀವಿ. ಬರೋವಾಗ 12 ಗಂಟೆ ಸುಮಾರಲ್ಲಿ ಮೇಡಮ್ ಬಿದ್ದೇ ಇಲ್ಲ, ಗಾಡಿ ಟೈರು ಡಿಸ್ಕು ಎಲ್ಲ ಮುರಿದೋಯ್ತು. ಅಷ್ಟೊತ್ತಲ್ಲಿ ನಡ್ಕೊಂಡು ಹೋದೆ ಮೇಡಮ್ ನಾನು ತೊಳ್ಕೊಂಡು ಗಾಡಿ. ನಾನು ಯಾರಿಗೂ ತಿಳಿಸಿಲ್ಲ ಮೇಡಮ್. ಇಲ್ಲೇ ಬಂದವರು ನನ್ನ ಎತ್ತಿ ನೀರು ಕುಡಿಸಿ ಆಮೇಲೆ ಗಾಡಿ ಅಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಬಸ್ ಹತ್ತಿ ಮನೆಗೆ ಹೋದೆ. ಮಕ್ಕಳನ್ನು ಕೂಡ ಕರ್ಕೊಂಡು ಇದೇ ರಸ್ತೆಯಲ್ಲಿ ಬರುವಂಥದ್ದು. ಆದರೂ ಕೂಡ ರಸ್ತೆ ಇಷ್ಟು ಗುಂಡಿ ಬಿದ್ದು ಹಾಳಾಗಿದ್ರೂ ಕೂಡ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ. ಅದಲ್ಲದೆ ಮತ್ತೊಂದು ಕಡೆ ಹೇಳೋದೇನಪ್ಪ ಅಂದರೆ ಒಬ್ಬರಲ್ಲ ಇಬ್ಬರಲ್ಲ ಸಾಕಷ್ಟು ಜನ ದಿನನಿತ್ಯ ರಸ್ತೆಯಲ್ಲಿ ಬೀಳ್ತಾನೆ ಇರ್ತಾರಂತೆ. ಆದರೂ ಕೂಡ ಅಧಿಕಾರಿಗಳ ಕಣ್ಣಿಗೆ ಇದು ಕಾಣ್ತಾ ಇಲ್ಲ. ಇಷ್ಟೇ ಅಲ್ಲ, ಇನ್ನೂ ಹಲವು ರಸ್ತೆಗಳನ್ನು ನಾವು ನಿಮಗೆ ತೋರಿಸ್ತೀವಿ, ಬನ್ನಿ. ಮಾನ್ಯ ಶಾಸಕರು ಹೇಳ್ತಾರೆ ಆನೇಕಲ್ ತಾಲೂಕು ಪೂರ್ತಿ ನಾವು ಡಬಲ್ ರೋಡ್ ಮಾಡ್ತೀವಿ. ಆನೇಕಲ್ಲಿಂದ ಚಂದಾಪುರ, ಚಂದಾಪುರದಿಂದ ಧ್ವಂಸಾಂಧ್ರದಿಂದ ಸರ್ಜಾಪುರ, ಮತ್ತು ಎತ್ತಿಬೆಲೆ ಟು ಆನೇಕಲ್ಲು. ಎಲ್ಲಿ ಮಾಡಿದ್ದಾರೆ ಡಬಲ್ ರೋಡು? ನೀವು ಮಾಧ್ಯಮ ಮಿತ್ರರು ಓಡಾಡ್ತಾ ಇರ್ತೀರ, ನೀವು ನೋಡಿರಬೇಕು. ಇವತ್ತು ಮನೆ 15 ದಿನ ಹಿಂದ್ಗಡೆ ಒಂದು ಹುಡುಗ ಅಲ್ಲಿ ದೀಪಾವಳಿ ಹಬ್ಬಕ್ಕೇನ ಬಂದು ಹಳ್ಳದಲ್ಲಿ ಬಿಟ್ಬಿಟ್ಟು ಬಿದ್ದೋಗ್ಬಿಟ್ಟ. ಬಾಗ್ಲೂರು ಹುಡುಗ ತಮಿಳ್ನಾಡಿಂದ ಬಂದು ನೆಂಟ್ರ ಮನೆಗೆ, ಆ ತಲೆನ ಓಪನ್ ಆಗ್ಬಿಟ್ಟ ಹುಡುಗ 15 ದಿನ ಕೊಮ್ಮ ಸ್ಟೇಜಲ್ಲಿ ಇದ್ದ. ಅದೇನು ಬದುಕಿದ್ದಾನೆ ಸತ್ತಿದ್ದಾನೆ ಗೊತ್ತಿಲ್ಲ. ಗಾಡಿ 3 ದಿನ ಅಲ್ಲೇ ಬಿದ್ದಿತ್ತು. ಪೊಲೀಸ್ ಅಧಿಕಾರಿಗಳು ಗಾಡಿ ಕೂಡ ಎತ್ಕೊಂಡು ಹೋಗಿ ಬಂದಿಲ್ಲ. ಅವ್ರ ಫ್ಯಾಮಿಲಿ ಬಂದು ಗಾಡಿ ಎತ್ಕೊಂಡವ್ರು 3 ದಿನ ಅಲ್ಲೇ ಬಿದ್ದಿತ್ತು. ಪಂಚಾಯತ್ ಆಫೀಸು ಈ ರಸ್ತೆ ಪಕ್ಕದಲ್ಲೇ ಇದೆ, ಅದೇ ಪಂಚಾಯತ್ ಆಫೀಸು. ಅವ್ರಿಗೂ ಕಣ್ಣಿಲ್ಲ. ಮೊನ್ನೆ ಶಾಸಕರು 24 ಅವ್ರು ಇದೇ ರೋಡಲ್ಲಿ ಓಡಾಡ್ತಾಯಿರ್ತಾರೆ. ಆನೇಕಲ್ ಸರ್ಕಲ್ಲಿಂದ ನೀವು ಚಂದಾಪುರದವ್ರಿಗೂ ಮೊಣಕಾಲುದ ಹಳ್ಳಗಳಿರ್ತೈತೆ. ಬಡವ್ರ ಮಕ್ಕಳೆಲ್ಲ 2-ವೀಲರ್ಗಳಲ್ಲಿ, ಎಕ್ಸೆಲ್ಲಲ್ಲಿ ಇದ್ದೇ ಗಾಡಿಗಳಲ್ಲಿ ಬರೋದು. ಶ್ರೀಮಂತ್ರ ಉಳ್ಳವರೆಲ್ಲ ಕಾರ್ಗಳಲ್ಲಿ ಹೋಗ್ತಾರೆ, ಎ ಸಿ ಹಾಕ್ಕೊಂಡು ಗ್ಲಾಸ್ ಕೂಡ ಇಳಿಸಲ್ಲ ಶಾಸಕರೆಲ್ಲ ಬಂದ್ರೇನು. ಯಾರ ಕೇಂದ್ರ ಸಚಿವರು ಅವ್ರವ್ರ ಮಿನಿಸ್ಟ್ರ್ಗಳು ಬರ್ತಾರಂದ್ರೆ 2 ನಿಮಿಷದಲ್ಲಿ ತ್ಯಾಪೆ ಹಾಕ್ಬಿಡ್ತಾರೆ. ಹಂಗೆ ಹೊಸ ಟಾರ್ ಹೊಡ್ತಾರೆ ಇರಬೇಕು ಅವ್ರಿಗೆ. ಬಡವ್ರ ಮಕ್ಳು ಯಾರು ಕೇಳಿದ್ರೇನು ಬೇಕಾದ್ರೆ ಬೆದರಿಕೆ ಹಾಕ್ಬಿಡ್ತಾರೆ ಬಡವ್ರ ಮೇಲೆ. ಇದನ್ನು ನಾವು ಇವತ್ತು ಸಾರ್ವಜನಿಕವಾಗಿ ಇದನ್ನು ಖಂಡಿಸ್ತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಹಳ್ಳಗಳೆಲ್ಲ ಮುಚ್ಚಿ ಹಳ್ಳ ಮುಚ್ಚಿ ಜೀವವನ್ನು ಉಳಿಸ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಯಾವರಿಂದ ಬರ್ತಾ ಇದ್ದೀರಾ? ನಾವು ಆನೇಕಲ್ನಿಂದ ಬರ್ತಾ ಇದ್ದೀರಿ. ಇಲ್ಲೇ ಬ್ಯಾಗಡದ
ಏನು ಮೇಡಮ್, ಈ ರೋಡಲ್ಲಿ ಎಲ್ಲ ಬಿದ್ದು ಬಿದ್ದು ಹೋಗ್ತಾ ಇದ್ದಾರೆ ಮೇಡಮ್ ಕಸ್ಟಮರ್, ಇದು ರೋಡಲ್ಲಿ ಬರೋರು ಎಲ್ಲ ಬಿದ್ದು ಬಿದ್ದು ಹೋಗ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಆಟೋದಲ್ಲಿ ಮುಂದೆ ಬರ್ತಾಯಿದ್ರು, ಆಟೋ ಮುಂದೆ ಬರ್ತಾಯಿತ್ತು, ಟೂ ವೀಲರ್ ಹಿಂದೆ ಬರ್ತಾಯಿದ್ರು. ಆಟೋ ಗುಣಿ ತಪ್ಸಕ್ಕೆ ಹೋಗಿ ಈ ಕಡೆ ಬಂತು, ಆಟೋವನ್ನು ಬಂದು ಟಚ್ ಮಾಡಿ ಇದು ಕೆಳಗಡೆ ಬಿದ್ದು ತಲೆ ಏಟಾಗಿ ಅವರು ತಿರುಗಂಬಿಟ್ರು. 15 ದಿವಸ ಕೊಂಬ ಇದರಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದರು, ತೀರೋದ್ರು. ಈ ಥರ ಏನೇ ಪ್ರಾಬ್ಲಮ್ ಇದೆ ಮೇಡಮ್, ನಾವು ಯಾವಾಗೂ ಓಡಾಡ್ತಾ ಇರ್ತೀವಿ, ವಿಪರೀತ ಗುಣಿಗಳಾಗೋಗಿದೆ. ನಾವೇ ಯಾವ ಟೈಮಲ್ಲಿ ಯಾವಾಗ ಬೀಳ್ತೀವಿ ಅಂತ ಹೇಳೋಕೆ ಆಗ್ತಾ ಇಲ್ಲ ನಾವು ಮೇಡಮ್. ಜಾಸ್ತಿ ಅಲ್ಲೆಲ್ಲಿ 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 ವರ್ಸ್ಟ್ ಆಗೋಗಿದೆ ಮೇಡಮ್ ಗುಂಡಿಗಳು ಮೇಡಮ್. ಇದು ಇದೆ ಮೇಡಮ್, 1.5 ವರ್ಷ 2 ವರ್ಷದಿಂದ ಇದೇ ಥರ ಇದೆ ಮೇಡಮ್ ಮೇಡಮ್. ಇದು ಯಾರು ತಲೆನೇ ಕೆಡಿಸ್ಕೊಂತಾ ಇಲ್ಲ ಮೇಡಮ್. ಮೇಡಮ್ ನಾವು ಹೇಳ್ತಾನೆ ಇದ್ದೀವಿ, ಅವರು ಮಾಡೋಣ ಹೋಗೋಣ ತಿಳ್ಸೋಣ ಮೇಲೆಗಡೆ ತಿಳ್ಸೋಣ ಅಂತ ಹೇಳ್ತಾನೆ ಇದ್ದಾರೆ, ಅವರು ಏನು ತಲೆನೇ ಕೆಡಿಸ್ಕೊಂತಿಲ್ಲ ಮೇಡಮ್. ಹಳ್ಳ ಮುಚ್ಚೆ ಜೀವ ಉಳಿಸಿ, ಹಳ್ಳ ಮುಚ್ಚೆ ಜೀವ ಉಳಿಸಿ, ಧಿಕ್ಕಾರ ಧಿಕ್ಕಾರ ಅಧಿಕಾರಿಗಳಿಗೆ, ಧಿಕ್ಕಾರ 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 ಅಧಿಕಾರಿಗಳಿಗೆ, ಧಿಕ್ಕಾರ 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 ಅಧಿಕಾರಿಗಳಿಗೆ, ಧಿಕ್ಕಾರ ಉಳಿಸಿ ಉಳಿಸಿ ಜೀವ ಉಳಿಸಿ, ಉಳಿಸಿ ಉಳಿಸಿ ಜೀವ ಉಳಿಸಿ. ಸರಿಗೆ ಯಾವುದೇ ಸರ್ಕಾರ ಬರಲಿ, ಇದೇ ದುರ್ವ್ಯವಸ್ಥೆ ರೋಡು, ಇದೆಲ್ಲ ನೀವೇ ಸಾಕ್ಷಿ ಆಗಿರ್ಬೋದು ಸರ್. ನೋಡಿ ಸರ್, ಇದಳ್ಳ ಯಾರಾದರೂ ಮಳೆ ಬಂತು ತುಂಬ್ಕೊಂತು ಯಾರಾದರೂ ಬೀಳ್ತಾ ಇದ್ದಾರೆ. ಆನೇಕಲ್ ಮುಖ್ಯ ರಸ್ತೆ, ಚಂದಾಪುರ ಆನೇಕಲ್ ಮುಖ್ಯ ರಸ್ತೆನ ಸುಮಾರು 2 ವರ್ಷಗಳಿಂದನೂ 2 ರಸ್ತೆಗಳಾಗಿ ಮಾರ್ಪಡಿಸ್ತೀವಿ ಅಂತೇಳಿ ಪ್ರಾರಂಭ ಮಾಡಿ ಇಲ್ಲಿ ತನಕ ಇನ್ನೂ ಮುಕ್ತಾಯ ಆಗಲಿಲ್ಲ. ಈಗಲೂ ಕೆರೆ ಕಟ್ಟೆ ಮೇಲೆ ಅಂತೂ ತುಂಬ ಹಳ್ಳಗಳು ಬಿದ್ದು ದ್ವಿಚಕ್ರ ವಾಹನಗಾರರು ಚಾಲನೆ ಮಾಡೋದಕ್ಕೆ ಅಷ್ಟೇ ಆಗ್ತಾಯಿಲ್ಲ. ಈಗ BBMPಯಲ್ಲಿ ಮಾತ್ರ ಹಳ್ಳಗಳು ಬಿದ್ದು ಜನಗಳು ದ್ವಿಚಕ್ರ ವಾಹನದಲ್ಲಿ ಮರಣ ಹೊಂದೋದನ್ನು ನಾವು ಕೇಳ್ತಾನೆ ಇದ್ವಿ ಟಿವಿಗಳಲ್ಲಿ. ಆ ಸ್ಥಿತಿ ನಮ್ಮ ಈ ಆನೇಕಲ್ ಚಂದಾಪುರ ಮುಖ್ಯ ರಸ್ತೆಗೂ ಬಂದಿದೆ. ಈಗ ಅವರ ಗುತ್ತಿಗೆದಾರನಿಗೆ ಕೇಳಿದ್ರೆ ನಮಗೆ ಫಾರೆಸ್ಟಿಂದ ನಮಗೆ ಕ್ಲಿಯರೆನ್ಸ್ ಬಂದಲ್ಲ ಮರ ತೆಗೆಯೋದಕ್ಕೆ ಅಂತ ಇದ್ದಾರೆ. ಏನೇ ಆದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಕೆಲಸ ಕಾಮಗಾರಿ ಪ್ರಾರಂಭ ಮಾಡೋದೇ ನನ್ನ ಪ್ರಕಾರ ಅಪರಾಧ. ಇವರು ಎಲ್ಲವನ್ನು ಯಾವ್ಯಾವ ಇಲಾಖೆಯಿಂದ ಏನೇನು ಅನುಮತಿ ಬೇಕೋ ಎಲ್ಲ ತೆಗೆದುಕೊಂಡು ಪ್ರಾರಂಭ ಮಾಡಬೇಕು. ಕನಿಷ್ಠ ಒಂದು 5-6 ತಿಂಗಳಲ್ಲಿ ನಮ್ಮ ಮಳೆ ಇಲ್ಲದೆ ಇರೋ ಸಮಯದಲ್ಲಿ ಈ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ರೆ ಸಾರ್ವಜನಿಕರಿಗೂ ತೊಂದರೆ ಆಗೋದಿಲ್ಲ. ಈಗ 2 ವರ್ಷಗಳಿಂದ ಸುಮಾರು ಜನ ಗಾಡಿಗಳಲ್ಲಿ ಬರ್ತಾರೆ ನೋಡಿ, ಇಲ್ಲೇ ಮುಂದೆನೇ ಇಲ್ಲಿ ರಸ್ತೆಯಲ್ಲಿ ಹಂಪ್ಸಿರೋದ್ರಿಂದ ಎಲ್ಲ ಈ ಕಡೆ ಬರ್ತಾರೆ. ಸುಮಾರು ಜನ ದಿನಕ್ಕೆ 1-2 ಬಿದ್ದು ಗಾಯಗಳು ಮಾಡ್ಕೊತಿದ್ದಾರೆ, ಕೈ ಕಾಲು ಮುರ್ಕೊಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಿಮ್ಮ ಬ್ಲೂಮ್ ಟಿವಿ ಸಾರ್ವಜನಿಕರ ಅಹವಾಲನ್ನ ಆಲಿಸಿ ರಿಯಾಲಿಟಿ ಚೆಕ್ಗೆ ಇಳಿದಿರುವಂಥದ್ದು. ಆನೇಕಲ್ ತಾಲೂಕಿನಲ್ಲಿರುವಂತಹ ರಸ್ತೆಗಳು ಯಾವ ಮಟ್ಟಿಗೆ ಹದಗೆಟ್ಟಿವೆ ಎನ್ನುವಂಥದ್ದನ್ನ ಶಾಸಕರ ಗಮನಕ್ಕೆ, ಹಾಗೆ ಬಸವರಾಜ್ ಬೊಮ್ಮಾಯಿಯವರ ಗಮನಕ್ಕೆ ತರುವಂತಹ ನಿಟ್ಟಿನಲ್ಲಿ ನಮ್ಮ ಬ್ಲೂಮ್ ಟಿವಿ ಇದೊಂದು ರೀತಿಯ ರಿಸ್ಕ್ ಅನ್ನ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಹೇಳ್ತಾ ಇರುವಂಥದ್ದು ಇಷ್ಟೇ, ಇಲ್ಲಿನ ರಸ್ತೆಯನ್ನ ಸರಿ ಮಾಡಿಸಿ ನಮ್ಮ ಪ್ರಾಣವನ್ನ ಉಳಿಸಿ ಎನ್ನುವ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಇದನ್ನ ಸ್ವಲ್ಪ ಶಾಸಕರು ಕಿವಿಗೆ ಹಾಕೊಳ್ಬೇಕು ಅಂತ ನಮ್ಮ ಕಡೆಯಿಂದನೂ ಕೂಡ ವಿನಂತಿ. ಪ್ರತಿ ಬಾರಿಯೂ ಕೂಡ ಮಾಧ್ಯಮದವರು ಬಂದು ರಸ್ತೆಗಳನ್ನ ಸರಿ ಮಾಡಿ ಅಂತ ತೋರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ತಮ್ಮ ಕ್ಷೇತ್ರದ ಸುತ್ತಮುತ್ತ ಹಾಗೆ ತಮ್ಮನ್ನ ಗೆಲ್ಲಿಸಿರುವಂತ ಸಾರ್ವಜನಿಕರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಕೊಂಡು ಏನೇನು ಅವರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಶಾಸಕರು ಸ್ವಲ್ಪ ಕೈ ಜೋಡಿಸಬೇಕಾಗಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆಗಳು ಹದಗೆಟ್ಟು ಅಲ್ಲಿ ಗುಂಡಿಗಳಿಗೆ ಬಿದ್ದು ಸಾಯುವಂಥದ್ದು ಸಾರ್ವಜನಿಕರೇ ಹೊರತು ಬೇರ್ಯಾರು ಕೂಡ ಅಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಿಸಿ ಸರಿಯಾಗಿ ಸಾರ್ವಜನಿಕರಿಗೆ ವಾಹನದಲ್ಲಿ ಸಂಚರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗಿದೆ ಅನ್ನುವುದೇ ನಮ್ಮ ಬ್ಲೂಮ್ ಟಿವಿಯ ಆಶಯವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಚಂದ್ರ, ಬ್ಲೂಮ್ ಟಿವಿ. ಇದು ತಾಲೂಕಿನ ಕೇವಲ 1-2 ಕಡೆ ಮಾತ್ರ ಈ ಒಂದು ರಸ್ತೆಗಳ ಸ್ಥಿತಿಗತಿಗಳನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಪ್ರಮುಖ ರಸ್ತೆಗಳನ್ನು ಕೂಡ ರಿಯಾಲಿಟಿ ಚೆಕ್ ನಡೆಸ್ತೇವೆ, ಮತ್ತು ಇಲ್ಲಿರ್ತಕ್ಕಂಥ ರಸ್ತೆಗಳಲ್ಲಿ ಗುಂಡಿಗಳಲ್ಲಿ ರಸ್ತೆಗಳ ಅನ್ನೋದನ್ನು ನಿಮ್ಮ ಮುಂದಿಡ್ತೇವೆ. ಮುಂದಿನ ನಿರ್ಣಯ ನಿಮ್ಮ ಪಾಲಿಗೆ ಬಿಡ್ತೇವೆ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ಒಂದು ಆಶಯವಾಗಿದೆ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.